ಕಾಂತಾರ ಮೂವಿ ಬಗ್ಗೆ ಮಾತನಾಡುವ. ಕಾಂತಾರ ಮೂವಿ ಸೂಪರ್ ಹಿಟ್ ಆದಂಥ ಒಂದು ಕನ್ನಡ ಮೂವಿ, ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ನೋಡಲಿಕ್ಕೆ. ಯಾಕಂತ ಹೇಳಿದರೆ ಮಂಗಳೂರದ ಸಂಸ್ಕೃತಿ ಏನುಂಟಲ್ಲ, ಫುಲ್ ಮೂವಿಯಲ್ಲಿ ರಿಷಬ್ ಶೆಟ್ಟಿ ತೋರಿಸಿಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಆಗುವಂತಹ ಕೋಲ ಆಗಿರ್ಬೌದು, ಕಂಬಳ ಆಗಿರ್ಬೌದು, ಕೋಳಿದ್ದು ಕಟ್ಟ ಆಗಿರ್ಬೌದು, ಯಕ್ಷಗಾನ ಆಗಿರ್ಬೌದು, ಎಲ್ಲವನ್ನು ತೋರಿಸಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು ನೋಡಲಿಕ್ಕೆ. ಯಾರೆಲ್ಲ ಮೂವಿ ನೋಡಲಿಲ್ಲ ಪ್ಲೀಸ್ ಹೋಗಿ ನೋಡಿ. ಈ ಒಳ್ಳೆ ಮೂವಿಯನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಬೇಡಿ. ಮೂವಿ ಇರೋದು ಖಾಲಿ ಒಂದು 3 ಗಂಟೆದ್ದು, ನಾವು ತುಂಬ ಈಸಿಯಾಗಿ ನೋಡ್ಕೊಂಡು ಬರ್ತೇವೆ. ಆದರೆ ಅದ್ರ ಹಿಂದ್ಗಡೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರುವುದಿಲ್ಲ. ನಾನು ನಿಮಗೆ ತೋರಿಸ್ತೇನೆ ಅವ್ರಿಗೆ ಬಿಹೈಂಡ್ ಸೀನಲ್ಲಿ ಎಷ್ಟೆಲ್ಲ ಕಷ್ಟ ಬಂದಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಕಂಬಳದ ಸೀನ್ ನೋಡಲಿಕ್ಕೆ ತುಂಬ ಈಸಿ, ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಬರುತ್ತೆ ಆ ಸೀನ್ ನೋಡಲಿಕ್ಕೆ. ಆದರೆ ಅದು ಹಿಂದ್ಗಡೆ ಎಷ್ಟೆಲ್ಲ ಕಷ್ಟ ಬಂದಿರ್ತಾರೆ ಅಂತ ನಮಗೆ ಗೊತ್ತಿರುವುದಿಲ್ಲ. ಅವ್ರು ಹೇಳ್ತಾರೆ ಒಂದು ಇಂಟರ್ವ್ಯೂಯಲ್ಲಿ, ನಾನು 30-40 ಸಾರಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಮತ್ತೆ ಇದು ಆದದ್ದು ಸೀನ್. ಅಂದರೆ ಇದು ಎಮ್ಮೆದುಂಟಲ್ಲ, ಬೀಲ ಇಟ್ಕೊಂಡು ಬಾಲ ಇಟ್ಕೊಂಡು ಓಡಿ ಹೋಗಬೇಕು, ಅದಕ್ಕೆ ಎಣ್ಣೆಲ್ಲ ಹಾಕಿರ್ತಾರಂತೆ. ತುಂಬ ಕಷ್ಟ ಉಂಟು ಈ ಸೀನ್ ಮಾಡಲಿಕ್ಕೆ. ಅಂದರೆ ಅದು ಎಲ್ಲರಿಗೂ ಆಗೋದಿಲ್ಲ, ಯಾರೆಲ್ಲ ಕಂಬಳಕ್ಕೆ ಹೋಗ್ತಾರೆ ಪ್ರಾಕ್ಟೀಸ್ ಇರುತ್ತೆ ಅವರಿಗೆ ಮಾತ್ರ ಇದು ಮಾಡಲಿಕ್ಕೆ ಆಗೋದು. ಕಂಬಳದು ಬಿಹೈಂಡ್ ಸೀನ್ ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರು ಯಾವ ಥರ ಎಲ್ಲ ಕಷ್ಟಪಟ್ಟು ಈ ಸೀನೆಲ್ಲ ಮಾಡಿದರು ಅಂತ. ಹಾಗೆ ಫೈನಲಿ ಆಗಿ ಬರುವುದು ಕೋಳಿದು ಕಟ್ಟ. ಮಂಗಳೂರಲ್ಲಿ ಜಾಸ್ತಿಯಾಗಿ ಕೋಳಿದು ಕಟ್ಟ ಆಟ ಆಡ್ತಾರೆ ಗಡ್ಡ ಸರ್ ಎಲ್ಲರೂ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅವರಿಗೆ ಆಟ ಆಡಲಿಕ್ಕೆ. ಹಾಗೆ ಇನ್ನೊಂದು ಸೀನ್ ಅಂತ ಹೇಳಿದರೆ, ಕಾಡಲ್ಲಿ ಅವರು ಬೇಟೆ ಆಡಲಿಕ್ಕೆ ಅಂತ ಹೋಗ್ತಾರಲ್ಲ, ಅದು ಕೂಡ ಅವರು ಮಾಡಿರೋದು ನೈಟ್. ನೈಟ್ ಶೂಟಿಂಗ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಯಾಕಂತ ಹೇಳಿದರೆ ಅವರು ಕಾಡಲ್ಲಿ ಶೂಟ್ ಮಾಡಿರೋದು, ಕಾಡಲ್ಲಿ ಲೈಟ್ ಆಗಲಿ ಏನೂ ಇರುವುದಿಲ್ಲ. ತುಂಬ ರೀತಿಯಾದಂತಹ ಹಾವಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಯಾವುದು ಕೂಡ ಬರ್ಬೋದು ಸಡನ್ ಆಗಿ. ಅವರು ಇಷ್ಟು ಕಷ್ಟಪಟ್ಟು ಇಷ್ಟು ಒಳ್ಳೆ ಮೂವಿಯನ್ನು ಕೊಟ್ಟಿದ್ದಾರಲ್ಲ ರಿಷಬ್ ಶೆಟ್ಟಿ, ರಿಯಲಿ ಅವರು ಗ್ರೇಟ್ ಅಂತಲೇ ನಾವು ಹೇಳಬೇಕು. ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು ಈ ಮೂವಿಯನ್ನು. ತುಂಬ ಅಂದರೆ ತುಂಬ ಒಳ್ಳೆಯದುಂಟು ಮೂವಿ. ಇದರಲ್ಲಿ ಹೀರೋಯಿನ್ ಕೂಡ ಸಪ್ತಮಿಗೌಡ, ಅವರು ಕೂಡ ಒಳ್ಳೆ ರೀತಿಯಾದಂಥ ಆ್ಯಕ್ಟ್ ಮಾಡಿದ್ದಾರೆ ಇವರು. ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಆಗಿ ಉಂಟು. ಕ್ಲೈಮ್ಯಾಕ್ಸ್ ನೋಡೋಕೆ ಇನ್ನೊಂದ್ಸರಿ ಮೂವಿ ನೋಡುವ ಅಂತ ಆಗ್ತದೆ, ಆ ಥರ ಉಂಟು ಮೂವಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ಮೂವಿಯನ್ನು. ಯಾರೆಲ್ಲ ಈ ಮೂವಿ ನೋಡಲಿಲ್ಲ ಪ್ಲೀಸ್ ಹೋಗಿ ಮೂವಿಯನ್ನು ನೋಡಿ. ಬಿಹೈಂಡ್ ಸೀನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.